ಹಾಯ್, ನೀವು ನೋಡ್ತಿದ್ದೀರಾ ರಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟಿಕ್ಟಾಕ್ನಲ್ಲಿ ಫೈರ್ ಫೋಟೋ ನೇಮಾರ್ ವಿಡಿಯೋ ತುಂಬ ವೈರಲ್ ಆಗ್ತಾಯಿದೆ, ಮಿಲಿಯನ್ಗಟ್ಟಲೆ ವ್ಯೂಸ್ ಬರ್ತಾಯಿದೆ. ನೀವು ಕೂಡ ಈ ರೀತಿ ಫೈರ್ ಫೋಟೋ ನೇಮಾರ್ ವಿಡಿಯೋವನ್ನು ನಿಮ್ಮ ಮೊಬೈಲ್ನಲ್ಲಿ ಮಾಡಿಕೊಂಡು ಟಿಕ್ಟಾಕ್ನಲ್ಲಿ ಹೇಗೆ ಫೇಮಸ್ ಆಗೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ನಿಂದ ಎಂಡ್ವರೆಗೆ ನೋಡಿ. ಇವತ್ತಿನೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಏಕೆಂದರೆ ಕನ್ನಡದಲ್ಲಿ ಟೆಕ್ನಿಕಲ್ ವಿಡಿಯೋ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ರೀತಿಯ ಫೈರ್ ಫೋಟೋ ನೇಮಾರ್ಟ್ ವಿಡಿಯೋ ಮಾಡಲಿಕ್ಕೆ ನಿಮಗೆ ಎರಡು ಅಪ್ಲಿಕೇಶನ್ಗಳು ಬೇಕಾಗುತ್ತೆ. ಅದ್ಯಾವುದೆಂದರೆ ಮೊದಲನಾಗಿ ಕಾಯಿನ್ ಮಾಸ್ಟರ್, ಎರಡನೇದಾಗಿ ಪಿಕ್ಸಾರ್ಟ್. ಫ್ರೆಂಡ್ಸ್, ನೀವು ಮೊದಲು ನಿಮ್ಮ ಮೊಬೈಲ್ನ ಕ್ರೋಮ್ ಬ್ರೌಸರ್ಗೆ ಹೋಗಿಬಿಟ್ಟು ಅಲ್ಲಿ ಸರ್ಚ್ ಬಟನ್ನಲ್ಲಿ ರಿಮೂವ್ ಬಿ ಜಿ ಅಂತ ಟೈಪ್ ಮಾಡಬೇಕು. ನಂತರ ಸರ್ಚ್ ಮಾಡಬೇಕು. ನಂತರ ಇಲ್ಲಿ ನೀವು ನೋಡ್ಬೋದು ರಿಮೂವ್ ಬಿ ಜಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೀವು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಅಪ್ಲೋಡಿಂಗ್ ಆಗ್ತಿದೆ. ನಂತರ ನೀವು ಇಲ್ಲಿ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನೀಗ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ನೀವು ಪಿಕ್ಸಾರ್ಟ್ ಆ್ಯಪ್ಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್, ನೀವು ಆವಾಗ ರಿಮೂವ್ ಬಿ ಜಿಯಲ್ಲಿ ನೀವು ಫೋಟೋವನ್ನು ಡೌನ್ಲೋಡ್ ಮಾಡಿದ್ರಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಇಲ್ಲಿ ಆ್ಯಪ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಷ್ಟು ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವು ಕೈನ್ ಮಾಸ್ಟರ್ಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ 16:9 ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಮೀಡಿಯಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಡೌನ್ಲೋಡ್ಗೆ ಹೋಗಿಬಿಟ್ಟು ವಿಡಿಯೋವನ್ನು ಸೆಲೆಕ್ಟ್ ಮಾಡಿಕೊಡ್ಬೇಕು. ಫ್ರೆಂಡ್ಸ್, ಇದು ಫೈರ್ ವಿಡಿಯೋ. ಈ ವಿಡಿಯೋ ನಿಮ್ಮ ಹತ್ರ ಇಲ್ಲಾದರೆ ನಾನು ಈ ವಿಡಿಯೋದ ಲಿಂಕನ್ನು ನನ್ನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿಬಿಟ್ಟು ನೀವು ವಿಡಿಯೋವನ್ನು ಡೌನ್ಲೋಡ್ ಮಾಡಬಹುದು. ಇದನ್ನು ಸ್ವಲ್ಪ ಕಟ್ ಮಾಡಬೇಕು. ನಂತರ ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಹೇಗೆ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡೋದಂತ ಈಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೀವು ಇಲ್ಲಿ ಪಿಕ್ಸಾರ್ಟ್ನಲ್ಲಿ ನೀವು ಫೋಟೋ ಎಡಿಟ್ ಮಾಡಿದಿರಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ನೀವು ಇಲ್ಲಿ ಫೋಟೋವನ್ನು ಸೈಜ್ ಮಾಡಬೇಕು. ನಂತರ ಈ ಫೋಟೋದ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಬ್ಲೆಂಡಿಂಗ್ ಇದೆಯಲ್ಲ, ಇದರಲ್ಲಿ ನೀವು ಮಲ್ಟಿಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೀವು ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ.
ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ನಾ ಇಮೇಜನ್ನು ಈ ಕಡೆ ಇಡ್ತಾ ಇದ್ದೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಹೀಗೆ ನಿಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು. ನಂತರ ಫ್ರೆಂಡ್ಸ್, ನೀವು ನಿಮ್ಮ ಹೆಸರನ್ನು ಕೂಡ ಇಲ್ಲಿ ಬರೆಯಬಹುದು. ಫ್ರೆಂಡ್ಸ್, ಇದಕ್ಕೆ ನಿಮ್ಮ ಹೆಸರನ್ನು ಹೇಗೆ ಬರೆಯೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಇದೆಲ್ಲ, ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಇಷ್ಟವಾದ ಹೆಸರನ್ನು ನೀವು ಕೂಡ ಬರೆಯಬಹುದು. ನಾನು ಇಲ್ಲಿ ರಾಕ್ ಅಂತ ಬರೀತಿದ್ದೀನಿ. ನಂತರ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದೇನೆ. ನಂತರ ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ರೋಬೋಟ್ ಲೈಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇಡ್ತಿದ್ದೇನೆ. ಈಗ ಸೆಲೆಕ್ಟ್ ಮಾಡ್ತಿದ್ದೇನೆ. ಈಗ ನೋಡೋಣ. ಫ್ರೆಂಡ್ಸ್, ನೀವು ಇದನ್ನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಇದೆಯಲ್ಲ ಬ್ಲೆಂಡಿಂಗ್, ಇಲ್ಲಿ ನೀವು ಓವರ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ನೀವು ಮ್ಯೂಸಿಕ್ಸ್ ಕೂಡ ಕೊಡ್ಬೋದು. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಮ್ಯೂಸಿಕನ್ನು ಕೂಡ ನೀವು ಕೊಡ್ಬೋದು. ನಂತರ ಇಲ್ಲಿ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಮ್ಯೂಸಿಕನ್ನು ಸಹ ನೀವು ಕೊಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇವತ್ತಿನೊಂದು ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.